ಸರ ಇಲ್ಲ. ಬಿಜೆಪಿ ಸರ್ಕಾರದಲ್ಲಿ ಸ್ಲಮ್ ಬೋರ್ಡ್ ಅಲ್ಲಿ ಒಂದ್ ಮನೆ ಏನಾರ ಕೊಟ್ಟಿದ್ರೆ ನಾನು ರಾಜಕೀಯದ ನಾಳೆ ರಾಜೀನಾಮೆ ಕೊಟ್ಟಿದ್ದೆ. ಅಕ್ಕದಲ್ಲಿ ನಾಳೆ 20 ಸಾವಿರ ಫೀಟ್ ಆಗಿ ಒಂದ್ ಮನೆ ಅವ್ರ ಓದಿನಲ್ಲಿ 4 ವರ್ಷ ಮುಖ್ಯಮಂತ್ರಿ ಆಗಿದ್ರು. ಕುಮಾರಸ್ವಾಮಿ ಅವರು 1.5 ವರ್ಷ ಮುಖ್ಯಮಂತ್ರಿ ಆಗಿದ್ರು. ಅವಧಿಯಲ್ಲಿ ಸ್ಲಮ್ ಬೋರ್ಡ್ನಲ್ಲಿ ಒಂದ್ ಮನೆ ಏನಾರು ಕೊಟ್ಟಿದ್ರೆ ನಾನೇನೆ ರಾಜೀನಾಮೆ ಕೊಟ್ಟಿದ್ದೆ. ನಾನು ಮಂತ್ರಿ ಸ್ಥಾನಕ್ಕೆ ಆಮೇಲೆ ರಾಜಕೀಯದ ನಿರೂಪಿಸಿದ್ರು. ಅಕೌಂಟ್ ಅಲ್ಲಿ ಹೋಗ್ತಾರೆ, ಯಾರು ಕ್ಯಾಶ್ ಕೊಟ್ಟಲ್ಲ, ಎಲ್ಲ ಮಹಿಳೆ ಅಕೌಂಟ್ ಅಲ್ಲಿ ಹಾಕ್ತಾರೆ. ಅಷ್ಟು ಏರಿಕೆ ಮಾಡಿದ್ರೆ ಬೆಲೆ ಏರಿಕೆ ಮಾಡಿದ್ರು, ಯಾರು ಎಲೆ ಬೆರಿಗೆ ಮಾಡಿದ್ರು? ಕೇಂದ್ರ ಸರ್ಕಾರ ನಾವು ಮಾಡಕ್ ಬರಲ್ಲ. ಎಲೆ ಬೆರಿಗೆ ಎಲ್ಲಿಂದ ಜಾಸ್ತಿ ಆಗುದು? ಅಷ್ಟಾದ್ರೂ ಕುಮಾರಸ್ವಾಮಿ ಬುದ್ಧಿ ಬೇಡ, ಎರಡು ಮುಖ್ಯಮಂತ್ರಿ ಆಗಿದ್ದಾರೆ, ಅಷ್ಟಾದ್ರೂ ಬುದ್ಧಿ ಬೇಡ. ಕೇಂದ್ರ ಸರ್ಕಾರದಲ್ಲಿ ಎಲೆ ಜಾಸ್ತಿ ಆಗಿದೆ, ಎಲೆ ಬೆರಿಗೆ ಜಾಸ್ತಿ ಆಗಿದೆ, ರೇಟ್ ಜಾಸ್ತಿ ಆಗಿದೆ. ಕಾರಣಕ್ಕೆ ಕೇಂದ್ರ ಸರ್ಕಾರದಿಂದ ಡೀಸೆಲ್ ಬೆಲೆ ತಗೊಳ್ಳಿ, ಪೆಟ್ರೋಲ್ ಬೆಲೆ ತಗೊಳ್ಳಿ, ಗ್ಯಾಸ್ ಬೆಲೆ ತಗೊಳ್ಳಿ, ಯಾವ್ದ್ರಲ್ಲಿ ಇದು ಜೊತೆ ಕಡಿಮೆ ಇದ್ದೇನೆ ಯಾರು ಹೇಳಲ್ಲ. 5 ವರ್ಷ ನಮ್ಮ ಸರ್ಕಾರ, ನಮ್ಮ ಸರ್ಕಾರ ಇವರು ಗ್ಯಾರಂಟಿ ಇರ್ತದೆ. ಈ ಬಾರಿ ನಾನು 100 ಮುಗಿಸಿದೆ, 7 ವರ್ಷ ಸರ್ ಮೋದಿ ಅಲೆ ಇದೆಯಾ? ಮಾಧ್ಯಮ ಈಗ ಮುಂಚೆ 2019 ಮೋದಿ ಅಲೆ ಇತ್ತು, ಇನ್ನೂ ಯಾವ ಥರ ಅಲೆ ಕಾಣ್ತಾ ಇದ್ದೀವಿ? ಈಗ ಮೋದಿ ಅವರು 2019 ನೋಡಿ ಪ್ರಚಾರ ಬಂದಿದ್ದರು ಮೋದಿ ಅವರು, ಅವಾಗ ಏನ್ ಮಾಡೋರು? ಈ ಮೋದಿ ಪೂಜೆಗೆ ಆ ಮೋದಿಜಿ ಮೋದಿಜಿ ಪೂಜೆಗೆ ಈ ಕ್ಯಾಂಡಿಡೇಟ್ ಅಭ್ಯರ್ಥಿ ಹೇಳ್ತಾರೆ, ಅಭ್ಯರ್ಥಿ ತಿಳಿಸಿ ಹೇಳ್ತಾರೆ. ನಾನು ನೋಡಿದೆ ಎಷ್ಟು ಸುಳ್ಳು ಹೇಳ್ತಾರೆ ಸ್ವಾಮಿ. ಈ ಭಾಷಣ ನೋಡಿದೆ ನಾನು, ನಾನು ಬರ್ತಾ, ನಾನು ನಾನು ಶ್ರೀರಾಮ ಸಾಹೇಬರು ಚಿಕ್ಕಬಳ್ಳಾಪುರದಿಂದ ಕೋಲಾರ ಬರ್ತಾ ಇದ್ವಿ. ಲೈವ್ ಭಾಷಣ ಇದೆ, ಇದೆಲ್ಲ ಫೋನಲ್ಲಿ ಹಾಕೊಂಡು ಗೂಗಲ್ ನಾನು ನೋಡ್ಕೊಂಡು ಲೈವ್ ನೋಡ್ಕೊಂಡು ಬರ್ತಾ ಇದ್ವಿ. ಭಾಷಣದ ಹೇಳ್ತಾರೆ ಮೈ ಕೋಲಾರ ಕೇಂದ್ರ, ಕೋಲಾರದಲ್ಲಿ 20 ಸಾವಿರ ಮನೆ ಕೊಟ್ಟಿದ್ದ, 2 ಸಾವಿರ ಕೊಡ್ತೀರಾ ಸುಳ್ಳು ಕೇಳ್ತಾರೆ ಜನಗಳಿಗೆ. 20 ಸಾವಿರ ಮನೆ ಫೆಬ್ರವರಿ 2 ತಾರೀಕಿಗೆ ನಾವು 36,789 ಮನೆ ಕೊಟ್ಟಿದ್ದೀವಿ. ಅದ್ರಲ್ಲಿ ಕೋಲಾರದ ಇಲ್ಲವೇ 2,079 ಮನೆ ಸ್ಲಮ್ ಬೋರ್ಡು. ಇವ್ರು 20 ಸಾವಿರ ಕೊಟ್ಟಿದ್ದಂತ ಭಾಷಣದಲ್ಲಿ ಅವರು ಬೊಂಬೈ ಸರ್ಕಾರ ಕೊಟ್ಟಂತೆ ಜಾರಿ ಮಾಡಿದ್ದಾರೆ. ಈಗ ನಾನು ಸವಾಲ್ ಇವತ್ತು ನಮ್ಮ ರಾಜಕೀಯ ನಿರ್ವಹಿಸಿಕೊಂಡಿದ್ದೀವಿ. 20 ಸಾವಿರ ಇಲ್ಲ, ಬಿಜೆಪಿ ಸರ್ಕಾರದಲ್ಲಿ ಸ್ಲಮ್ ಬೋರ್ಡ್ ಅಲ್ಲಿ ಒಂದ್ ಮನೆ ಏನಾರ ಕೊಟ್ಟಿದ್ರೆ ನಾನು ರಾಜಕೀಯದ ನಾಳೆ ರಾಜೀನಾಮೆ ಕೊಟ್ಟಿದ್ದೆ. ಅಕ್ಕದ ನಿರ್ವಹಿಸಿದ್ದೆ ನಾಳೆ 20 ಸಾವಿರ ಫೀಟ್ ಆಗಿ ಒಂದ್ ಮನೆ ಅವ್ರ ಓದಿನಲ್ಲಿ 4 ವರ್ಷ ಮುಖ್ಯಮಂತ್ರಿ ಆಗಿದ್ರು. ಕುಮಾರಸ್ವಾಮಿ ಅವರು 1.5 ವರ್ಷ ಮುಖ್ಯಮಂತ್ರಿ ಆಗಿದ್ರು. ಅವಧಿಯಲ್ಲಿ ಸ್ಲಮ್ ಬೋರ್ಡ್ ಅಲ್ಲಿ ಒಂದ್ ಮನೆ ಏನಾರು ಕೊಟ್ಟಿದ್ದೆ. ನಾನೇನೆ ರಾಜೀನಾಮೆ ಕೊಟ್ಟಿದ್ದೆ ನಾನು ಮಂತ್ರಿ ಸ್ಥಾನಕ್ಕೆ, ಆಮೇಲೆ ರಾಜಕೀಯದ ನಿರೂಪಿಸಿದ್ರು. ಸುಳ್ಳು ಎಷ್ಟು ಹೇಳ್ತಾರೆ ಈ ಮಾಧ್ಯಮದವರು? ಹೆಂಗೆ ಹೇಳಲ್ಲ, ನಾವೇನಾದ್ರು ಹೇಳ್ಬಿಟ್ಟು ಬಿಡ್ತೀರಾ? ನಮ್ಮ ನೀವು ಹರಾಜ ಮಾಡಿಬಿಡ್ತೀರಾ? ನೀವು ಹರಾಜ ಮಾಡಿಬಿಡ್ತೀರಾ? ಇನ್ನು 20 ಸಾವಿರ ಮನೆ ಕೊಟ್ಟಿದ್ದ ಒಬ್ಬ ಪ್ರಧಾನಮಂತ್ರಿ 20 ಸಾವಿರ ಮನೆ ಕೊಟ್ಟಿದ್ದಂತ ಇವತ್ತು ಭಾಷಣದಲ್ಲಿ ಹೇಳ್ತಾರೆ. ಕೋಲಾರ್ಗೆ 20,000 ಖರೀದಿಯಾದ ಪ್ರಧಾನಮಂತ್ರಿ ಆವಾಸ್ ಯೋಜನಾ ಅಂತೆ 1.5 ಲಕ್ಷ ಕೇಂದ್ರ ಸರ್ಕಾರದಿಂದ ಕೊಡ್ತಾರೆ. ಜಿಎಸ್ಟಿ 18% ಆಗ್ಬಿಟ್ಟು 1,30,000 ಏನು ಸುಳ್ಳು ಇಶ್ಯೂಡ ಅದು ಮಾಧ್ಯಮದವರು ಸಾಥ್ ಕೊಡ್ತಾ ಇದ್ರಲ್ಲ. ಮಾಧ್ಯಮದವರು ಬದಲಾವಣೆ ಮಾಡ್ತಾರೆ. ನೀವು 90% ನಮ್ಗೆ ಸಾಥ್ ಕೊಡ್ತೀರಿ, ನೀವು 10% ಸಾಥ್ ಕೊಡಿ, ನಾವು ಕರ್ನಾಟಕದಲ್ಲಿ 25 ಸೀಟ್. Admissions are open for the academic year 2024-2025, pre-nursery to 9th standard, Baldwin Co-Education Extension High School, affiliated to ICSE Board in RR Nagar, Bengaluru. Hurry up, limited seats are available. For contact, 9663099228. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.